ಇದು ರಾಯಲ್ ಎನ್ಫೀಲ್ಡು, ಬುಲೆಟು, ಇದು ಪಲ್ಸರು. ನೋಡಿ ನನ್ನ ಬೈಕ್ ಇಲ್ಲಿದೆ, ಸ್ಪೆಂಡರು. ಮತ್ತು ಇದು ರಾಯಲ್ ಎನ್ಫೀಲ್ಡು. ನೋಡಿ ಸ್ನೇಹಿತರೆ, ಇದು 21 ಲಕ್ಷ ಅಂತ, ಇದು ಸೂಪರಾಗಿದೆ ನೋಡಿ ಸರ್. ಲಾಸ್ಟಲ್ಲಿ ಬನ್ನಿ ಸರ್, ನಿಧಾನಕ್ಕೆ ಬರ್ತೀನಿ ನಾನು. ಸ್ಪೆಂಡರು ಜಾಸ್ತಿ ಬರಲ್ಲ, ಒಂದು 70-80 ಸ್ಪೀಡ್ ಸರ್ ಅಷ್ಟೇ. ಓಕೆ, ಜಿಮ್ ಬರ್ತಾರಾ ಸರ್ ಅವರು? ಎನರ್ಜಿ ಡೌನ್ ಆಯ್ತು. ಎಲ್ಲಿ ನಡೆಸೋಣ, ಯಾಕೆ ನಡೆಸೋಣ? ವರ್ಷದಿಂದ ಒಂದು ಟಚ್ ಮಾಡಿರಲ್ಲ ಗಾಡಿ. ಸೋಮವಾರ ಇಲ್ಲಿರ್ತಾನೆ, ಸೋಮವಾರ ಸಾಯಂಕಾಲ ಅಲ್ಲಿರ್ತಾನೆ, ಬುಧವಾರ ಬೆಳಗ್ಗೆ ಇಲ್ಲಿರ್ತಾನೆ, ಶುಕ್ರವಾರ ಸಾಯಂಕಾಲ ಅಲ್ಲಿರ್ತಾನೆ. 5 times or 6 times ಬೆಂಗಳೂರು ಓಡಾಡ್ತಾನೆ. ಒಂದ್ ನಿಮಿಷ ನಮ್ಮ ಈ ಬರ್ತಾ ನಾವು ಹುಟ್ಟಿ ಇಂಥ ಬೈಕ್ ತಗೋಕಾಗುತ್ತಾ? ಉಟ್ ಬರ್ಬೇಕು ನಾನು ಈ ಬೈಕ್ ಆಗತ್ತಾಗತ್ತಾಗತ್ತಾಗತ್ತಾಣ ಸರ್. ಎಲ್ಲಿ ಸ್ಟಾಪ್ ಮಾಡೋದು? ಹೋಗಿ ಡೈರೆಕ್ಟ್ ತಿಂಡಿ ಲೊಕೇಶನ್ ಶೇರ್ ಮಾಡ್ತೀನಿ, ಲೊಕೇಶನ್ ಇದೆ ಗ್ರೂಪ್ ಅಲ್ಲಿ, ನಾನು ಫಾಲೋ ಮಾಡ್ಕೊಂತಾನೆ. ಓಕೆನಾ? ಸರಿ, ಓಕೆ ಸರ್. 17,000 ಸರ್. ಸರ್ ಎಲ್ಲೂ ಹೋಟ್ಲಲ್ಲಿ ಊಟ ಮಾಡಿಲ್ಲ, ಎಲ್ಲೂ ರೂಮ್ ಮಾಡಿಲ್ಲ, ಎಲ್ಲ ನಾನೇ ಸಪ್ಲೈ. ವಿಡಿಯೋ ನೋಡಿ ನೀವು, ಬರೀ 17,800 ಖರ್ಚಲ್ಲಿ ಯಾರು ಹೋಗಿಲ್ಲ, ಇಡೀ ಕರ್ನಾಟಕದಲ್ಲಿ ಯಾರು ಹೋಗಿಲ್ಲ. ಯಾರು ಸರ್ ಒಬ್ರಿಗೂ ನಮ್ಮೂರಾಗಂತೂ ಒಬ್ರು ಊನರ್ ಆಗಿ ಸನ್ಮಾನ ಮಾಡಿಲ್ಲ. ಈಗ ಒಂದು 2 months 3 months ಏನ ಯಾರೋ ಚಾನ್ಸೇ ಇಲ್ಲ. ಪೆಟ್ರೋಲ್ ಬಂದು 13,500 ರೂಪಾಯಿ, 13,500 ಬರೀ ಪೆಟ್ರೋಲ್ದು. ಸ್ಪೆಂಡರು ಖರ್ಚು ಟೋಟಲ್ 17,800, 18,000 ಅಂದ್ಕೊಳ್ಳಿ. 10 ರೂಪಾಯಿ ಕೊಟ್ಟು ಎಲ್ಲಿ ನೀರಿನ ಬಾಟ್ಲು ತಾನಿಲ್ಲ, ಒಂದು ಟೀ ಕಾಫಿ ಕುಡ್ದಿಲ್ಲ ನಾನು. ಸರ್ ಇರಿ ಸರ್, ಹೋಗೋಣ ನಾವು ನಿಧಾನಕ್ಕೆ. ಪ್ಲೀಸ್ ಹೋಗಲಿ, ನನಗೆ ರೂಟ್ ಗೊತ್ತಾಗಲ್ಲ ಅದಕ್ಕೆ. ಸರಿ ಸರಿ, ಬನ್ನಿ ಬನ್ನಿ ಬನ್ನಿ, ಇರಿ ಸರ್ ಇರಿ ಸರ್. ಸ್ನೇಹಿತರೆ, ಎಲ್ಲ ತುಮಕೂರು ಬೈಕರ್ ರೈಡರ್ಸ್ ಗ್ರೂಪು ನೀವು ನೋಡ್ತಾ ಇರ್ಬೋದು ಬ್ಯಾಕ್ ಅಲ್ಲಿ ನೋಡಿ, ಎಲ್ಲ ಜನ ಬಂದಿದ್ದಾರೆ ಅಂತ ಬೈಕರ್ಸ್ ಅಲ್ಲಿ. ಆದ್ರೆ ನಾನು ಒಬ್ಬ, ಎಲ್ಲ ನೀವು ಬೈಕರ್ಸ್ ಅಲ್ಲಿ ನೋಡಿದ್ರಲ್ಲ ಎಂತೆಂತ ದೊಡ್ಡ ಬೈಕ್ ಅಲ್ಲಿ ಬಂದಿದ್ದಾರೆ ಅಂತ. ನಿಮ್ಮ ಎಕ್ಸ್ಪೀರಿಯನ್ಸು ಮತ್ತೆ ನಿಮ್ಮ ಏನೇನು ಹೆಂಗಿತ್ತು ನಿಮ್ದು ಜರ್ನಿ? ರೀಸೆಂಟ್ ಅಂದ್ರೆ ಕಾಂಟ್ರಿಬ್ಯೂಷನ್ ಇಲ್ಲ ಏನೋ ಮಾಡೋಣ ಟೈಮ್ ಬಂದಾಗ. ಯಾರೋ ನೀನು ಎಲ್ಲೂ ಪ್ಲಾನ್ಸ್ ಇಲ್ಲ, ಮನೆಗೆ ಬಂದೆ ಯಾವಾಗ ಲಾಸ್ಟ್ ಪ್ಲಾನ್.
ಸರ್ ಲಾಸ್ಟಲ್ಲಿ ಬನ್ನಿ ಸರ್, ನಿಧಾನಕ್ಕೆ ಬರ್ತೀನಿ ನಾನು. ಸ್ಪೆಂಡರ್ ಜಾಸ್ತಿ ಹೋಗಲ್ಲ, ಒಂದು 70-80 ಸ್ಪೀಡ್ ಸರ್ ಅಷ್ಟೇ. ಓಕೆ, ನನಗೆ ರೂಟ್ ಗೊತ್ತಿಲ್ಲ, ಮ್ಯಾಪ್ ರೂಟು. ಓಕೆ ಓಕೆ, ಜಾಸ್ತಿ ಸ್ಪೀಡ್ ಹೋಗೋಗ್ಬೇಡಿ, ಒಂದು 70-80 ಅಷ್ಟೇ ಬರೋದು. ಅದು ಹೌದಾ? ಸರಿ ಓಕೆ ಓಕೆ. ಇವ್ರು ರವಿ ಜಮುನಾ ಅಂತಾನೆ, ಈ ಲಡಾಖ್ ಹೋಗಿ ಬಂದಿದ್ದೀನಿ ಜಮ್ಮು ಕಾಶ್ಮೀರ ಈ ಬೈಕಲ್ಲಿ. ಹಾಂ ಹಾಂ, ಅದೇನೆ ಅಲ್ಲ, ಯಾರನ್ನ ಲಾಸ್ಟಲ್ಲಿ ಒಬ್ರು ಎಲ್ಲರೂ ಸ್ಪೀಡಾಗಿ ಹೋಗ್ಬಿಟ್ರೆ ಹೆಂಗೆ ಅಂತಾನೆ. ಅಲ್ಲ 70-80 ಅಷ್ಟೇ ಆದರೆ ಓಕೆ, ಇದು ಅಷ್ಟೇ ಹೋಗೋದು ಸ್ಪೆಂಡರ್. ಸರ್ ಎಲ್ಲಿ ಸ್ಟಾಪ್ ಮಾಡೋದು? ಹೋಗಿ ಇದ್ರೆ ತಿಂಡಿ ಲೊಕೇಶನ್ ಶೇರ್ ಮಾಡ್ತೀನಿ, ಲೊಕೇಶನ್ ಇದೆ ಗ್ರೂಪಲ್ಲಿ, ನಾನು ಫಾಲೋ ಮಾಡ್ಕೊಂಡ್ಬನ್ನಿ. ಓಕೆನಾ? ಸರಿ ಓಕೆ ಸರ್. 17,000 ಸರ್ ಎಲ್ಲೂ ಹೋಟ್ಲಲ್ಲಿ ಊಟ ಮಾಡಿಲ್ಲ, ಎಲ್ಲೂ ರೂಮ್ ಮಾಡಿಲ್ಲ, ಎಲ್ಲ ನಾನೇ ಸಪ್ಲೈ. ನೀವು ವಿಡಿಯೋ ನೋಡಿ, ನೀವು ಬರೀ 17,800 ಖರ್ಚಲ್ಲಿ ಯಾರು ಹೋಗಿಲ್ಲ, ಇಡೀ ಕರ್ನಾಟಕದಲ್ಲಿ ಯಾರು ಹೋಗಿಲ್ಲ. ಯಾರು ಸರ್ ಒಬ್ರಿಗೂ ನಮ್ಮೂರಾಗಂತೂ ಒಬ್ರು ಊನರ್ ಆಗಿ ಸನ್ಮಾನ ಮಾಡಿಲ್ಲ. ಈಗ ಒಂದು 2-3 ಮಂತ್ ಏನ ಯಾರು ಹೋಗಕ್ಕೆ ಚಾನ್ಸೇ ಇಲ್ಲ. ಪೆಟ್ರೋಲ್ ಬಂದು 13,500 ರೂಪಾಯಿ, 13,500 ಬರೀ ಪೆಟ್ರೋಲ್ದು ಸ್ಪೆಂಡರು ಖರ್ಚು. ಹ್ಞೂ, ಟೋಟಲ್ 17,800 ಅಂದ್ಕೊಳ್ಳಿ. 10 ರೂಪಾಯಿ ಕೊಟ್ಟು ಎಲ್ಲಿ ನೀರಿನ ಬಾಟ್ಲು ತಾನಿಲ್ಲ, ಟೀ ಕಾಫಿ ಕುಡ್ದಿಲ್ಲ ನಾನು. ಸರ್ ಇರಿ ಸರ್, ಹೋಗೋಣ ನಾವು ನಿಧಾನಕ್ಕೆ, ಪ್ಲೀಸ್ ಹೋಗಲಿ, ನನಗೆ ರೂಟ್ ಗೊತ್ತಾಗಲ್ಲ ಅದಕ್ಕೆ. ಸರಿ ಸರಿ, ಬರ್ತಿ ನೋಡಿ, ಇರಿ ಸರ್. ಸ್ನೇಹಿತರೆ ನೋಡಿ, ಗುಡಿಬಂಡೆ ಹತ್ರ ಇರ್ತಕ್ಕಂಥ ಬೆಟ್ಟಕ್ಕೆ ಬಂದಿದ್ದೀವಿ. ಇವಾಗ ನೋಡಿ, ಎಲ್ಲ ಕಾಲಿ ಪಾರ್ಕಿಂಗ್ ಮಾಡಿದ್ದೀವಿ ಬೈಕೆಲ್ಲನ ನೋಡಿ, ನೋಡ್ತಾ ಇರ್ಬೋದು. ಸರಿನಾ, ಇವಾಗ ಅವ್ರ ಫ್ರೆಂಡ್ ಕಾರ್ ಬಂದಿದೆ. ಇವಾಗ ಅಲ್ಲೆಲ್ಲ ನೋಡಿ, ಬ್ಯಾಗನ್ನು ಇಡ್ತಾ ಇದ್ದೀವಿ. ಸ್ನೇಹಿತರೆ ಇವಾಗ ಫುಲ್ ಬೆಟ್ಟ ಹತ್ತಕ್ಕೆ ಎಲ್ಲ ಹೋಗ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಹಿಂದೆಗಡೆ ಬ್ಯಾಕಲ್ಲಿ ಫುಲ್ ಎಲ್ಲ ಹಿಂಗೂ ರೈಡರ್ಸ್ ಬರ್ತಾ ಇರೋದೆಲ್ಲ ಸಿಗಲ್ವಂತೋಮೀಟರ್ ಗ್ರೂಪ್ ಅಡ್ಮಿನ್ನು
ಸ್ನೇಹಿತರೆ ಎಲ್ಲ ತುಮಕೂರು ಬೈಕರ್ ರೈಡರ್ಸ್ ಗ್ರೂಪು ನೀವು ನೋಡ್ತಾ ಇರ್ಬೋದು ಬ್ಯಾಕಲ್ಲಿ ನೋಡಿ ಎಲ್ಲನೂ ಜನ ಬಂದಿದ್ದಾರೆ ಅಂತ ಬೈಕರ್ಸ್ ಅಲ್ಲಿ, ಆದರೆ ನಾನು ಒಬ್ಬ ಎಲ್ಲ ನೀವು ಬೈಕರ್ಸ್ ಅಲ್ಲಿ ನೋಡಿದ್ರಲ್ಲ ಎಂತೆಂತ ದೊಡ್ಡ ಬೈಕಲ್ಲಿ ಬಂದಿದ್ದಾರೆ ಅಂತನ ನೋಡಿ. ಇದೆಲ್ಲ ಗ್ರೂಪ್ ಎಲ್ಲ ಗುಡಿಬಂಡೆ ಬೆಟ್ಟ ಹತ್ತಕ್ಕೆಲ್ಲ ಬಂದಿದ್ದೀವಿ. ಇರು ನಾನು ನಿಂತ್ಕೊಂಡೆ ಕೈ ಬಿಡ್ಬೇಡ. ಎಕ್ಸ್ಪೀರಿಯನ್ಸು ಮತ್ತೆ ನಿಮ್ಮ ಏನೇನ್ ಹೆಂಗಿತ್ತು ನಿಮ್ದು ಜರ್ನಿ, ಯಾಕಂದ್ರೆ ರೀಸೆಂಟ್ ಹೋಗ್ಬಂದ್ರೆ ಕಾಂಟ್ರಿಬ್ಯೂಷನ್ ಇಲ್ವಾ? ಏನ ಮಾಡೋಣ, ಟೈಮ್ ಬಂದಾಗ ಎಲ್ಲ ಮಾಡೋಣ. ತಿಂಡಿ ಕೊಡ್ಸಿದೀವಲ್ಲ, ಇದಕ್ಕಿಂತ ಬೇಕಾ? ಹೊಟ್ಟೆ ಊಟ ಹಾಕಿದೀವಿ. ಬಗ್ಗೆ ಒಂದು 5 ನಿಮಿಷ ಕೇಳೋಣ, ಹೆಂಗಿತ್ತು ಇವ್ರ ಜರ್ನಿ? ಬಿಕಾಸ್ ತುಂಬಾ ಸ್ಪೆಷಲ್ ಆಗಿ ಹೋಗಿ ಬಂದಿದ್ದಾರೆ, ಕಮ್ಮಿ ಬಜೆಟ್ ಅಲ್ಲಿ ಹೇಗೆ ಹೋಗಿ ಬರ್ಬೋದು, ಹೆಂಗ್ ಮಾಡಿದ್ದಾರೆ, ಹಂಗೆ ಒಂದು ಎಕ್ಸ್ಪೀರಿಯನ್ಸ್ ನ ತಿಳ್ಕೊಳ್ಳೋಣ. ಸೊ ನಿಮ್ಗೂ ಯಾರು ಹಿಂಗೆ ಮೋಟಿವೇಟ್ ಆಗಿ ಯಾರು ಹೊರಡ್ಕಿಟ್ಟಿರಾ ಓವರ್ ಡೇ ಸ್ಪೆಂಡರ್ ಅಲ್ಲಿ? ಸ್ಪೆಂಡರ್ ಒಂದು 2 ಕಿಲೋಮೀಟರ್ ಇದೆ ಬೆಟ್ಟ, ನೀವು ಬ್ಯಾಕ್ ಅಲ್ಲಿ ನೋಡ್ತಾ ಇರ್ಬೋದು. ನೋಡಿ ತುಂಬಾ ಬೆಟ್ಟ ಹತ್ತುತ್ತಾ ಇದೀವಿ ಎಲ್ಲಾರು ನೋಡ್ತಾ ಇರ್ಬೋದು. ತುಮಕೂರು ಬೈಕರ್ ರೈಡರ್ಸ್ ನೋಡಿ ಎಲ್ಲ ಬರ್ತಾ ಇದಾರೆ. ಇವಾಗ ಬೆಟ್ಟ ಹತ್ತುತ್ತೀವಿ. ಏನೇನ್ ಮಾಡ್ಬೋದು ಕೂತ್ಕೊಂತಾನೆ ಎನರ್ಜಿ ಬರ್ತಾ ಇದ್ರು ಎಲ್ಲ ಬೇಗ ಎನರ್ಜಿ ಬರ್ತಾ ಎನರ್ಜಿ ಬಂತು ನೋಡ್ರಪ್ಪ ಬನ್ನಿ ಸರ್ ಹಿಂದೆ ಆದ್ರೆ ಇನ್ನು ಹಿಂದೆ ಹೋಗ್ತಿ ಬೆಂಕಿ ಇಲ್ಲ ಕಲ ಎಲ್ಲ ಸುಸ್ತಾನೆ ಎನರ್ಜಿ ಡೌನ್ ಆಯ್ತು ಇಲ್ಲಿ ನಡೆಸೋಣ. ಯಾಕೆ ನಡೆಸೋಣ? ಸಂಡೆ ಎಲ್ಲರಿಗೂ ಡ್ಯೂಟಿ ರಜಾ ಅಲ್ವಾ? ಹಾ ಸಂಡೆ ಎಲ್ಲರಿಗೂ ಸಂಡೆ ರಜಾ. ನಮ್ಮ ರೈಡ್ ಯಾವುದು ಸಂಡೆನೇ ಇರುತ್ತೆ. ಓಕೆ ಓಕೆ. ನೀವು ತಿಂಗಳು ಒಂದ್ಸತಿ ನೀವು ಒಂದು 2 ತಿಂಗಳು ಆಗಲಿಲ್ಲ, ನಾವು ಬಿಸಿ ಇದ್ವಿ ರೈಡರ್ ಮನೆಯ ಅದು ಇದು ಅಂತ. ನಾನು ಸ್ವಲ್ಪ ಬಿಸಿ ಇದ್ದೆ ರೈಡರ್ ಮನೆಯಿಂದ ಬಂದು ನೇಪಾಲ ಮತ್ತೆ ನೆಕ್ಸ್ಟ್ ಡೆಲ್ಲಿ ಹೊರಟ್ರೆ ನೋಡು ಆಫೀಸಿಂದ ಬರ್ರಪ್ಪ. ಮಾಡಿದ್ದೆ ಜಿಮ್ ಬರ್ತಾರಾ ಸರ್ ಅವರು? ಎಲ್ಲ ಹುಡ್ಕಾಡನಪ್ಪ ಒಂದ್ ವಾರ ದಿನ ಹುಡ್ಕಾಡ್ತಾನೆ ನಿಮ್ ಪ್ಲೇಸ್. ಆಮೇಲೆ ಇದೊಂದು ಸಿಕ್ತು ಯಾರು ಕಟ್ಟಿದ್ದು ನಾನು ಇಷ್ಟೇ ಎಲ್ಲ ಓದ್ಕೊಂಡ್ಬರೋಣಲ್ಲ ಬೇರೆ ಆಡ್ತಾರ ಬೇರೆ ಹೋಗ್ಬಿಟ್ರೆ ಏನ್ ಮಾಡಕ್ ಕರ್ಸಿದಾರೆ ಎಲ್ಲ ಬೇಡ ನಮ್ಮ ಹುಡುಗರು.
ಅಷ್ಟೊಂದು ವಯಸ್ಸ ಬರ್ತಾರ ಕಟ್ಸಿಲ್ಲ ನಂದು ಎಲ್ಲಾರ್ಗೂ ಯೂಸ್ ಬರುತ್ತಾ ಇಲ್ಲಿ ಹೇಳ್ಕೊಡ್ತೀರಾ? ಬನ್ನಿ, ಖಂಡಿತ ನಮ್ಮೂರಿಗೆ ಬನ್ನಿ. ಸಂಡೆ ಸಂಡೆ ಒಂದ್ ಎರಡು ತಿಂಗಳು ಬನ್ನಿ, ಖಂಡಿತ ಕಳಿಸ್ತೀನಿ ನಾನು. ದೇವ್ರ ನೀವು ಬರಲ್ಲ ಎರಡೇ ತಿಂಗಳು ಈಸ್ ಕಲಿಬೇಕು. ಚಿಕ್ಕ ಚಿಕ್ಕ ಹುಡುಗನಂಗೆ ಕಲಿಬೇಕು ಈಜು. ಬಟ್ ಇವಾಗ ಏನಂದ್ರೆ ಕಲಿಬೋದು, ಈಗಲೂ ನಾ ಫ್ರೆಂಡ್ ಕಲ್ತಿದ್ದಾನೆ. ಎಲ್ಲಾದ್ರು ಗುರು ನಾವೇ ಪರವಾಗಿಲ್ಲ, ಕೊಟ್ಟಿದೆ ನೋಡಿ. ಸಿಂಗಲ್ ರೋಡ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಪ್ರತಾಪ್ ಸಿಂಗ್ಗೆ. ಮೈಸೂರು ಪ್ರತಾಪ್ ಸಿಂಗ್ ಜೋರ್ ಬೇರೆ ಐತಲ್ಲ ಕೋಟೆ ಅಲ್ವಾ ಕೋಟೆಗೆ.